ನಿನ್ನ ಮತ್ತೆ ವರಲಕ್ಷ್ಮಿ ಮಧ್ಯೆ ಅವ್ರ ಮಧ್ಯ ಬರ್ತಿದ್ದಾರೆ ಅನ್ನೋ ಕೋಪದಿಂದ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಂಡು ಅವಳ ಮೇಲೆ ದಾಳಿ ಮಾಡಿದ್ವಿ ಅಂತ ನಿಮ್ಮ ಅಣ್ಣನ ಹತ್ರ ಅವರು ಮೊಸಳೆ ಕಣ್ಣೀರ್ ಇಡ್ತಾರೆ ಅದರಿಂದ ನಿಮ್ಮ ಅಣ್ಣಂಗೆ ಒಂದೇ ಸರಿಗೆ ಕೋಪ ಬಂದು ನಿನಗೂ ಸಂಜುಗೂ ಮದುವೆ ಮಾಡಿಸ್ತಾರ ಅನ್ನೋದು ಅವ್ರ ಅನಿಸಿಕೆ ಅದಕ್ಕೆ ಹೀಗ್ ಸೀರೆ ಸುಟ್ಟಾಕೋ ಅಂತ ನೀಚ್ ಕೆಲ್ಸಗಳನ್ನ ಮಾಡ್ತಿದ್ದಾರೆ ಅವ್ರು ಮಾಡೋ ಕುತಂತ್ರಕ್ಕೆ ನಾವು ಇವಾಗಲೇ ಸರಿಯಾದ ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರೆ ಅವ್ರು ಹೀಗ್ ಮಾಡ್ತಾನೆ ಇರ್ತಾರೆ ಆನಂದ್ ಅವರೇ ಅವ್ರನ್ನ ಹೇಗೆ ಎದುರಿಸ್ಬೇಕು ಅಂತ ನನಗೆ ಗೊತ್ತು ನೀವು ಹೋಗಿ ಅವ್ರ ಹತ್ರ ಜಗಳ ಆಡಿದ್ರೆ ಅದು ತುಂಬಾ ದೂರ ಹೋಗುತ್ತೆ ಅದಕ್ಕೆ ಈ ವಿಷಯದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಬಿಟ್ಬಿಡಿ ಅದು ಹಾಗಲ್ಲ ಅತ್ತಿಗೆ ಇಷ್ಟಕ್ಕೂ ಬ್ರಹ್ಮಯ್ಯವರು ತುಂಬಾ ಹೆದರ್ಕೊಂಡಿದ್ದಾರೆ ನನಗೂ ವರಲಕ್ಷ್ಮಿಗೂ ಮದುವೆ ಮಾಡಬೇಕು ಅಂತ ನೀವು ಮಾಡ್ತಿರೋ ಪ್ರಯತ್ನದಲ್ಲಿ ನಿಮ್ಮ ಸಂಸಾರ ಎಲ್ಲಿ ಹಾಳಾಗುತ್ತೋ ಅಂತ ಹಾಗಿದ್ದಾಗ ಈ ಗಲಾಟೆ ಎಲ್ಲ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ನೋಡಿ ಆನಂದ್ ಅವರೇ ನಿಮ್ಮ ಅಕ್ಕ ಇಂತ ಎಂತ ಕುತಂತ್ರ ಮಾಡಿದ್ರು ಸರಿ ನನ್ನ ಸಂಸಾರಕ್ಕೆ ಯಾವುದೇ ತೊಂದರೆ ಬರಲ್ಲ ನನ್ನ ಸಂಸಾರನ ನಾನು ಸರಿ ಮಾಡ್ಕೋತೀನಿ ಜೊತೆಗೆ ನಿನಗೂ ವರಲಕ್ಷ್ಮಿಗೂ ಖಂಡಿತವಾಗ್ಲೂ ಮದ್ವೆ ಮಾಡಿಸೇ ಮಾಡಿಸ್ತೀನಿ ಮೊದಲು ನೀವು ಈ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರಿ ಅದ್ ಹಾಗಲ್ಲ ಅತ್ತಿಗೆ ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ ಈಗ ಈ ವಿಷಯನ ಬಿಟ್ಬಿಡಿ ಪ್ರಶಾಂತವಾಗಿರಿ ಹೋಗಿ ಅಲ್ಲ ಅತ್ತಿಗೆ ಹೋಗಿ ಹಾ ಮೂರ್ತಿಯವರೇ, ಗೌರ್ಮೆಂಟ್ ಹೇಳಿರೋ ಲಾಕ್ಡೌನ್ ರೂಲ್ಸ್ನ ಪಾಲಿಸೋಣ. ನಮ್ಮ ಪ್ರತಿ ಫ್ಯಾಕ್ಟ್ರಿಲೂ ಆಫೀಸಲ್ಲೂ 30% ಸ್ಟಾಫ್ ಮಾತ್ರನೇ ಕೆಲಸ ಮಾಡಬೇಕು. ಆಯಿತು ಸರ್. 10 ಡೇಸ್ ಆದಮೇಲೆ ಇವ್ರನ್ನೆಲ್ಲ ಬಿಟ್ಟು ಬೇರೆಯವ್ರನ್ನ ಆಫೀಸಿಗೆ ಬಂದು ಕೆಲಸ ಮಾಡೋಕೆ ಹೇಳಿ. ಹೀಗೆ ಪ್ರತಿ ತಿಂಗಳು 3 ಶಿಫ್ಟ್ ಥರ ಕೆಲಸ ಮಾಡಿಸಿ. ಸರಿ ಸರ್. ಆದರೆ ಸಂಬಳ ಮಾತ್ರ ಪೂರ್ತಿ ಸಂಬಳ ಕೊಡಿ. ಫುಲ್ ಸ್ಯಾಲ್ರಿನ? ಹಾಗಲ್ಲ ಸರ್, ಬಿಸ್ನೆಸ್ ಎಲ್ಲ ಡಲ್ ಆಗಿದೆ, ಮೇಲಾಗಿ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗಿದೆ. ಹಾಗಿದ್ದಾಗ 10 ದಿನಕ್ಕೆ ಫುಲ್ ಸ್ಯಾಲ್ರಿ ಕೊಟ್ಟರೆ ತುಂಬ ನಷ್ಟ ಆಗ್ಬಿಡುತ್ತೆ ಸರ್. ಅದರಲ್ಲೂ ಪ್ರತಿ ತಿಂಗಳು ಅಂದರೆ 400,000 ರೂಪಾಯಿ ನಷ್ಟ ಆಗುತ್ತೆ. ಮೂರ್ತಿಯವರೇ, ನಿಮ್ಮನ್ನು ನಾನು ಯಾವತ್ತೂ ಕೆಲಸದವರು ಅಂತ ನೋಡಿಲ್ಲ. ನೀವು ನಮ್ಮ ಫ್ಯಾಮಿಲಿ. ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕಂಪನಿಗೆ ಲಾಭನೇ ಆಗಿದೆ. ವ್ಯಾಪಾರ ಅಂತ ಬಂದಾಗ ನನ್ನ ಮೊದಲನೇ ಸ್ಥಾನದಲ್ಲಿ ಕೂರಿಸಿದ್ದೀರಾ. ಅಂಥದ್ರಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕಷ್ಟದಲ್ಲಿರುವಾಗ ನಾನು ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಹೊರತು ಮನುಷ್ಯ ಆಗೋದಿಲ್ಲ. ಏನೂ ಪರವಾಗಿಲ್ಲ, ಎಷ್ಟು ನಷ್ಟ ಆದರೂ ಪರವಾಗಿಲ್ಲ, ನಮ್ಮವರೆಲ್ಲ ಸಂತೋಷವಾಗಿರಬೇಕು. ಅದಕ್ಕೆ ಅವ್ರಿಗೆ ಫುಲ್ ಸ್ಯಾಲ್ರಿ ಕೊಟ್ಬಿಡಿ. ಇವನ ಹೆಸರನ್ನ ರಾಜಬಹದ್ದೂರ್ ಅಲ್ಲ, ದಾನಶೂರ ಕರ್ಣ ಅಂತ ಇಡಬೇಕಿತ್ತು. ನಾನು 1 ರೂಪಾಯಿ ಕೂಡ ಆಚೆ ಹೋಗ್ಬಾರ್ದು ಅಂತ ನೋಡ್ತಾ ಇದ್ರೆ, ಆದ್ರೆ ಇವನು ಮಾತ್ರ ಎಲ್ಲನೂ ದೋಚ್ಕೊಡೋದಕ್ಕೆ ಕಾಯ್ತಿರ್ತಾನೆ. ಹೋಗ್ಲಿ ಬಿಡು, ಇದನ್ನ ಆಮೇಲೆ ನೋಡ್ಕೊಳ್ಳೋಣ, ಈಗ ಬಂದಿರೋ ಕೆಲ್ಸನ ಮುಗಿಸೋಣ. ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹ್ಮ್, ನೆನಪಿದೆ ಮಮ್ಮಿ. ಮತ್ತಿನ್ನೇನಕ್ ತಡ? ಮಾಮೂಲಿ ಅವಾರ್ಡ್ಗೆ ಆಕ್ಟ್ ಮಾಡಿ ಅಂದ್ರೆ ಆಸ್ಕರ್ ಅವಾರ್ಡ್ಗೋಸ್ಕರ ಆಕ್ಟ್ ಮಾಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಫೋನ್ ಕಟ್ ಮಾಡ್ತೀನಿ. ಹಾ ಮೂರ್ತಿ ಅವರೇ. ಗೊತ್ತಾಯ್ತಾ? ಸಂಜು ನಿಂತ್ಕೊಳ್ಳಮ್ಮ, ನನ್ನ ಮಾತು ಕೇಳು. ಮಮ್ಮಿ ನನ್ನ ಬಿಟ್ಬಿಡು ಮಮ್ಮಿ, ಬದುಕೋದು ಅನವಶ್ಯಕ. ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಂಡು ಬಿಡ್ತೀನಿ. ಬಿಟ್ಬಿಡು ಮಮ್ಮಿ, ನನ್ನ ಬಿಟ್ಬಿಡು. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳಕಾಗಲ್ಲ. ಏನಾಯ್ತು, ಯಾಕೆ ಸಂಜು ಮೇಲೆ ಕೈ ಮಾಡ್ತಿದ್ಯಾ? ಏನಿಲ್ಲ ಬಿಡು ರಾಜ, ಬಿಟ್ಬಿಡು. ಪ್ರತಿ ಸಲ ಈ ವಿಷಯನ ಏನು ಅಂತ ಹೇಳಿ ನಿನ್ಗೆ ಹೇಳ್ಬೇಕು ಅಂದ್ರೆ ನನ್ಗೆ ಅಸಹ್ಯ ಆಗತ್ತೆ. ಸಂಜು ಯಾಕಷ್ಟು ಹೊಂದ್ಕೊಂಡಿದ್ಯಾ? ಅರ್ಥ ಆಗಿದೆ ಮಾವ,
ನಂದು ಮಾವನ್ ಜೊತೆ ನನ್ ಮದ್ವೆ ಆಗಲ್ಲ ಅಂತ ನನಗೆ ಅರ್ಥ ಆಗಿದೆ. ಮತ್ ನಂದು ಮಾವ ನನಗೆ ಸಿಗದೆ ಇದ್ಮೇಲೆ ನಾನ್ ಯಾಕೆ ಬದುಕಬೇಕು? ನನಗೆ ಸಾವೇ ಗತಿ ಮಾವ, ಸಾವೇ ಗತಿ. ಸಂಜು, ತಲೆ ಕೆಟ್ಟರ ತರ ಮಾತಾಡ್ಬೇಡ. ನಿನಗೂ ಆನಂದ್ಗೂ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಲ್ವಾ? ಮತ್ತೆ ಮದುವೆ ನಡೆಯಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ನೀವೇನೋ ಮಾತು ಕೊಟ್ಟಿದ್ದೀರಾ ಮಾವ, ಆದ್ರೆ ನಿಮ್ ಮಾತನ್ನ ನಂದು ಮಾವ ಕೇಳ್ಬೇಕಲ್ವಾ, ಗೌರವಿಸ್ಬೇಕಲ್ವಾ? ಅವನು ಖಂಡಿತವಾಗ್ಲೂ ನನ್ ಮಾತು ಕೇಳ್ತಾನೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರಿನಾ? ಹಾಗೇನಾದ್ರೂ ನಿಮ್ ಮಾತು ಕೇಳೋರಾಗಿದ್ರೆ ಈಗ ಕೂಡ 24 ಗಂಟೆ ವರಲಕ್ಷ್ಮಿ ಜೊತೆ ಫೋನ್ನಲ್ಲಿ ಮಾತಾಡ್ತಾನೆ ಇದ್ದಾರೆ. ಅವಳ ಜೊತೆ ಆದ್ರೆ ಪ್ರೀತಿಯಿಂದ ಮಾತಾಡ್ತಾರೆ, ನಾನ್ ಮಾತಾಡ್ಸೋದಕ್ಕೆ ಹೋದ್ರೆ ಕೋಪ ಮಾಡ್ಕೋತಾರೆ. ಮತ್ತಂತವ್ರು ನನ್ನೆಲ್ ಮದ್ವೆ ಮಾಡ್ಕೋತಾರೆ ಮಾವ? ನಿನ್ ಮಾತಿನ ಪ್ರಕಾರ ನಂದು ಮಾವ ನಡ್ಕೋತಾರೆ ಅಂತ ನನಗ್ ಯಾವ ನಂಬಿಕೆ ಇದೆ ಹೇಳಿ? ರಾಜ, ನೋಡ್ತಾ ಇದ್ರೆ ಪರಿಸ್ಥಿತಿ ಮಾತ್ರ ಅಲ್ಲ, ಆನಂದ್ ಕೂಡ ನಮ್ ಕೈ ಬಿಟ್ಟು ಹೋಗೋ ತರ ಇದ್ದಾನೆ. ಇಷ್ಟಾದ್ಮೇಲೂ ನಾವು ಜಾಗ್ರತೆಯಿಂದ ಇರ್ಲಿಲ್ಲ ಅಂದ್ರೆ ಸಮಯ ಮೀರಿ ಹೋದ್ಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅದಕ್ಕೆ ಈಗ್ಲೇ ಆನಂದ್ಗೆ ಸಂಜುಗೆ ನಿಶ್ಚಿತಾರ್ಥ ಮಾಡಿಸಿ ಎಷ್ಟು ಬೇಗ ಸಾಧ್ಯ ಆಗತ್ತೋ ಅಷ್ಟು ಬೇಗ ಮದ್ವೆನ ಮಾಡಿಸ್ಬಿಟ್ರೆ ಒಳ್ಳೇದು ಅಂತ ಅನ್ನಿಸ್ತಿದೆ ರಾಜ, ಏನ್ ಹೇಳ್ತೀಯ? ಸರಿ ಅಕ್ಕ. ದೇವ್ರೆ, ನೀನು ಬಾಯಿಂದ ಈ ಮಾತನ್ನ ಕೇಳಿದ ಕೂಡ್ಲೆ ನಮ್ಮಿಬ್ಬರಲ್ಲೂ ಇದ್ದಂತ ಭಯ ಹೋಗಿ ಇವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗ್ತಿದೆ. ರಾಜ, ಮತ್ತೆ ಇನ್ಯಾಕ್ ತಡ ಮುಹೂರ್ತ ನೋಡೋದಕ್ಕೋಸ್ಕರ ಪುರೋಹಿತರನ್ನ ಕರೆದು ಬಿಡ್ಲಾ? ಒಂದ್ಸಾರಿ ಮಹಾಲಕ್ಷ್ಮಿ ಹತ್ರ ಮಾತಾಡಿ ಹೇಳ್ತೀನಕ್ಕ. ಮಹಾಲಕ್ಷ್ಮಿ ಹತ್ರ ಮಾತಾಡಿ ಹೇಳ್ತೀನಿ ಅಂದ್ರೆ ಏನು ಅಕ್ಕ? ಈ ಮದುವೆ ವಿಷಯದಲ್ಲಿ ನನಗೂ ಮಹಾಲಕ್ಷ್ಮಿಗೂ ಮನಸ್ತಾಪಗಳು ಬಂದಿರಬಹುದು ಅಷ್ಟೇ. ಆದ್ರೆ ಅವಳು ನನ್ನ ಹೆಂಡತಿ. ಆನಂದ್ ಮದುವೆಗೆ ಸಂಬಂಧಿಸಿದಾಗೆ ಪ್ರತಿಯೊಂದು ವಿಷಯದಲ್ಲೂ ಅವಳು ನನ್ನ ಹೆಂಡತಿಯಾಗಿ ನನ್ನ ಜೊತೆಗೇ ಇರಬೇಕು. ಅವಳು ನನ್ನ ಪಕ್ಕ ಇರುವಾಗ ಸಂತೋಷವಾಗಿರಬೇಕೇ ಹೊರತು ಏನೋ ಇರಬೇಕಲ್ಲ ಅಂತ ಇರಬಾರ್ದು. ಅಂದ್ರೆ ಮಹಾಲಕ್ಷ್ಮಿ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಮದ್ವೆ ನಡೆಯಲ್ವಾ? ಯಾಕೆ ಒಪ್ಕೊಳ್ಳಲ್ಲ? ಮಹಾಲಕ್ಷ್ಮಿ ನನ್ನ ಮಾತನ್ನ ಕೇಳ್ತಾಳೆ, ಅವಳು ಖಂಡಿತವಾಗ್ಲೂ ಈ ಮದುವೆಗೆ ಒಪ್ಕೋತಾಳೆ. ಅವಳಿಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು. ನಿಧಾನವಾಗಿ ಮಹಾಲಕ್ಷ್ಮಿಗೆ ಹೇಳಿ ಅವಳನ್ನ ಈ ಮದುವೆಗೆ ಒಪ್ಪಿಸ್ತೀನಿ. ಆಗ ಎಲ್ಲರೂ ಸೇರಿ ಈ ಮದುವೆ ಏರ್ಪಾಡನ್ನ ಸಂತೋಷವಾಗಿ ಶುರು ಮಾಡಬಹುದು. ಹಾಗಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಅಲ್ಲಿವರೆಗೂ ಸುಮ್ಮನೆ ಇರಿ ಅಕ್ಕ. ಸಂಜು, ನಿನಗೂ ಆನಂದ್ಗೂ ಖಂಡಿತವಾಗ್ಲೂ ನಾನು ಮದುವೆ ಮಾಡಿಸ್ತೀನಿ. ಸುಮ್ಮನೆ ಹೀಗೆಲ್ಲ ಹೆದರ್ಕೋಬೇಡ, ಸರಿನಾ? ಹಾಂ ಮೂರ್ತಿ ಅವರೇ, ಆಗಲೇ ಹೇಳೋದು ಮರ್ತುಬಿಟ್ಟೆ. ಎಲ್ರಿಗೂ ಕರೋನಾ ಟೆಸ್ಟ್ ಮಾಡಿಸಿ, ಮೆಡಿಸಿನ್ ಬೇಕಾದರೆ ಕೊಡಿಸಿ. ನಮಸ್ಕಾರ ಮಾಡೋಕ್ ಹೋದ್ರೆ ಗಂಟೆ ತಲೆ ಮೇಲೆ ಬಿತ್ತು ಅನ್ನೋ ಹಾಗೆ ಇವನೇನು ಇದ್ದಕ್ಕಿದ್ದ ಹಾಗೆ ಕರೆಂಟ್ ಶಾಕ್ಗಿಂತ ದೊಡ್ಡ ಶಾಕ್ ಕೊಟ್ಬಿಟ್ಟು ಹೋದ. ಜನಗಳಿಗೆ ಈಗ ಬಂದಿರೋ ರೋಗದಿಂದ ಎಲ್ಲ ಕೆಲಸ ಕಳ್ಕೊಂಡಿದ್ದಾರೆ. ಅದಕ್ಕಿಂತ ಊರಿಗೆ ಹೋಗೋದೇ ಒಳ್ಳೆಯದು. ಹೌದು, ಅದೇ ಸರಿಯಾದ ದಾರಿ. ನಾವು ಊರಿಗೆ ಹೋಗ್ತಿದ್ದೀವಿ ಅಂತ ಮಹಾಲಕ್ಷ್ಮಿಗೆ ಫೋನ್ ಮಾಡಿ ಹೇಳಬೇಕು. ಅಮ್ಮ, ವರಲಕ್ಷ್ಮಿ, ಒಂದು ಸ್ವಲ್ಪ ಫೋನ್ ತಗೊಂಬಮ್ಮ. ತಾತ, ಇವಾಗ ಅಕ್ಕಂಗೆ ಯಾಕೆ ಫೋನು? ನೀನು ಮಾಡಮ್ಮ, ನಾನು ಹೇಳ್ತೀನಿ. ಹಲೋ ಅಮ್ಮ. ಮಹಾಲಕ್ಷ್ಮಿ, ಏನಿಲ್ಲಮ್ಮ, ಲಾಕ್ಡೌನ್ ಕಾರಣದಿಂದ ರಾಜ ಅವರು ಕೂಡ ಸ್ವಲ್ಪ ದಿನಕ್ಕೆ ಕೆಲಸನೆಲ್ಲ ನಿಲ್ಲಿಸು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನನಗಿಲ್ಲೇನು ಕೆಲಸ ಇಲ್ಲಮ್ಮ, ಅದಕ್ಕೆ ನಾವು ಊರಿಗೆ ಹೋಗೋಣ ಅನ್ಕೊಂಡಿದ್ದೀವಮ್ಮ.
ಏನ್ ತಾತ ನೀನ್ ಹೇಳ್ತಿರೋದು? ಊರಿಗೆ ಹೋಗೋಣ ಅನ್ಕೊಳ್ಳೋದೇನು? ಅದಕ್ಕೆ ಅಂತ ಊರಿಗೆ ಹೋಗೋಂತ ಅವಶ್ಯಕತೆ ಏನ್ ತಾತ? ಇಲ್ಲೇ ಆರಾಮಾಗಿ ಮನೇಲೇ ಇರ್ಬೋದಲ್ವಾ? ಜೊತೆಗೆ ಸ್ವಲ್ಪ ದಿನಗಳ ಮಟ್ಟಿಗೆ ವಿಶ್ರಾಂತಿ ತಗೊಂಡ ಹಾಗೂ ಇರುತ್ತೆ. ಅದಲ್ಲಮ್ಮ, ಕೆಲಸ ಇಲ್ಲದೆ ಹೋದ್ರೆ ನನಗೇನು ತೋಚೋದೇ ಇಲ್ಲ. ಅದು ಅಲ್ಲದೆ ನಮ್ಮ ಊರು ನೋಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಒಂದ್ಸಲ ಹೋಗಿ ಒಂದ್ ನಾಲ್ಕು ದಿನ ಎಲ್ರ ಮಧ್ಯದಲ್ಲಿ ಇದ್ಬಿಟ್ಟು ಬರ್ತೀನಿ. ಸರಿ ತಾತ, ನೀನ್ ಇಷ್ಟೊಂದ್ ಹೇಳ್ತಿದ್ಯ, ನಿನ್ನಿಷ್ಟ. ಇಡ್ತೀನಮ್ಮ. ಸರಿ ತಾತ. ಅತ್ತಿಗೆ, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಆನಂದ್ ಅವ್ರೆ, ಲಾಕ್ಡೌನ್ ಅಂತ ನಮ್ ತಾತ ಅವರು ಊರಿಗೆ ಹೋಗ್ತಿದ್ದಾರೆ. ಯಾಕತ್ತಿಗೆ? ವರಲಕ್ಷ್ಮಿಗೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಇಷ್ಟ ಅಂತ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ಆನ್ಲೈನ್ ಅಲ್ಲಿ ಕೋಚಿಂಗ್ ಕೊಡ್ಸೋಣ ಅಂತ ಅವಳಿಗೂ ಹೇಳ್ದಿರಾ, ಆನ್ಲೈನ್ ಅಲ್ಲಿ ಫೀಸ್ ಕೂಡ ಕಟ್ಬಿಟ್ಟೆ. ಇನ್ನೊಂದು ನಾಲ್ಕೈದು ದಿನದಲ್ಲಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಊರಿಗೆ ಹೋಗ್ಬೇಡ ಅಂತ ಹೇಳಿ. ಇಲ್ಲ ಆನಂದ್ ಅವ್ರೆ, ಊರಿಗೆ ಹೋಗ್ಲೇಬೇಕು ಅಂತ ತಾತ ನಿರ್ಧಾರ ಮಾಡಿದ್ದಾರೆ. ಈಗ ಎಷ್ಟು ಹೇಳಿದ್ರು ತಾತ ಕೇಳೋದಿಲ್ಲ. ಹೋಗ್ಲಿ, ಬ್ರಹ್ಮಯ್ಯ ಅವ್ರಿಗೆ ಹೋಗಕ್ ಹೇಳಿ, ವರಲಕ್ಷ್ಮಿನ ಇಲ್ಲೇ ಇರಕ್ ಹೇಳಿ, ಸರಿನಾ? ಹೆಣ್ಮಗು ಒಬ್ಬಳನೆ ಹಾಗ ಒಂಟಿಯಾಗ್ಬಿಟ್ಟು ಹೇಗ್ ಹೋಗಕ್ಕಾಗುತ್ತೆ ಆನಂದ್ ಅವ್ರೆ? ಕರೆಕ್ಟೇ ಅತ್ತಿಗೆ, ಆದ್ರೆ ವರಲಕ್ಷ್ಮಿ ಊರಿಗೆ ಹೋಗ್ಬಿಟ್ರೆ ಅವಳಿಗೆ ತುಂಬಾ ಇಷ್ಟ ಆಗಿರೋ ಓದನ್ನ ಓದೋ ಅವಕಾಶನ ಕಳ್ಕೊತಾಳಲ್ವಾ? ಅದಕ್ಕೆ ವರಲಕ್ಷ್ಮಿನ ಇಲ್ಲೇ ಇರೋದಕ್ಕೆ ಹೇಳೋಣ. ಅಷ್ಟಕ್ಕೂ ನಿಮ್ಮ ಅಣ್ಣ ಒಪ್ಕೋಬೇಕಲ್ವಾ? ಈಗಾಗ್ಲೇ ತುಂಬಾ ದೊಡ್ಡ ಜಗಳ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ವರಲಕ್ಷ್ಮಿನ ಇಲ್ಲಿ ಕರ್ಕೊಂಬರೋದಕ್ಕೆ ನಿಮ್ಮ ಅಣ್ಣ ಒಪ್ಕೋತಾರ? ಖಂಡಿತ ಒಪ್ಕೋತಾರೆ. ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದ್ಬೇಕು ಅಂತ, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಅಣ್ಣ ಯಾವಾಗ್ಲೂ ಹೇಳ್ತಿರ್ತಾರೆ. ನನಗೆ ಗೊತ್ತು ರಾಜ, ನೀ ನನಗೆ ಕೊಟ್ಟಿರೋ ಮಾತುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ. ಪರವಾಗಿಲ್ಲ, ಮಾತಿಗೆ ನಿಂತಿದ್ಯ. ಹೇಗಾದ್ರೂ ಮಾಡಿ ಸಂಜುಗೆ ಮತ್ತೆ ಆನಂದ್ಗೆ ಮದ್ವೆ ಮಾಡಿಸೇ ಮಾಡಿಸ್ತೀನಿ, ನನಗಷ್ಟು ಸಾಕು. ಜಲಂಧರ ಅಮ್ಮವ್ರೇ, ಮದ್ವೆ ನಡೆಸ್ತೀರಾ? ಆ ಮದ್ವೆನ ಹೇಗ್ ನಡೆಸ್ತೀರಾ ಅಂತ ನಾನು ನೋಡ್ತೀನಿ. ನೀವ್ ಅನ್ಕೋತೀರಾ ಹಾಗೆ ಆನಂದ್ ಅವರಿಗೆ ನಿಮ್ ಮಗಳ ಜೊತೆ ಮದ್ವೆ ಆಗಲ್ಲ, ನನ್ ತಂಗಿ ವರಲಕ್ಷ್ಮಿ ಜೊತೆ ಮದ್ವೆ ಆಗುತ್ತೆ. ಮಾಡ್ತೀನಿ. ಬೆಳಿಗ್ಗೆ
ಏನೇ ಈ ನಿನ್ ವೇಷ? ನೀನೇನ್ ದೊಡ್ಡ ಡಾನ್ಸರ್ ಅಂತ ಅನ್ಕೊಂಡಿದ್ಯಾ? ಮನೇಲಿ ಹೀಗ್ ಕುಣಿತಾ ಇದೆಯಲ್ಲ. ಮನುಷ್ಯರಾದ್ಮೇಲೆ ಸ್ವಲ್ಪನಾದ್ರೂ ಕಲಾಭ್ಯಾಸ ಇರ್ಬೇಕು ಅಂತ ಅವಾಗವಾಗ ನೀವೇ ಹೇಳ್ತಿರ್ತಿರಲ್ಲ. ನಿಮಗ್ ಹೇಗೂ ಹಾಡ್ ಹಾಡಕ್ ಬರಲ್ಲ, ಬಂದವ್ರು ಹಾಡಿದ್ರೆ ಕರೆಂಟ್ ಶಾಕ್ ಹೊಡೆದಾಗೆ ನಡ್ಕೋತಿದ್ದೀರ. ಏನೋ ಅಷ್ಟೇ ಬಿಡು, ನಿಮ್ ಮೇಲ್ನೋಟಕ್ಕೆ ಹೇಳೋದೊಂದು, ಒಳ್ಳೊಳಗೆ ಮಾಡೋದ್ ಇನ್ನೊಂದಲ್ವಾ? ಬಾಯಿ ಮುಚ್ಚೆ. ಏನೇ ಇತ್ತೀಚೆಗೆ ನಾಲ್ಗೆ ಉದ್ದ ಆಗಿದೆ? ಈ ಜಲಂಧರಾಗೆ ಎದುರುತ್ರ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು? ಇಲ್ಲೋಡು, ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ತು ಕೈ ಕೊಡ್ತೀನಿ. ಏನೇ ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡ್ದ ಅನ್ನೋ ಹಾಗೆ ಮಧ್ಯರಾತ್ರಿಲಿ ಏನಿ ಆಟ? ಏನು ನೀನು ಮಾಡ್ತಾ ಇರೋ ಕೆಲ್ಸ ಆದ್ರೂ ಏನು? ಹಾ, ನಾಳೆ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗ್ ಬನ್ನಿ. ಏನೇ ಹೇಳ್ತಾ ಇದ್ಯಾ? ಏನ್ ಮಾಡ್ತಿದ್ದೀನಿ ಅಂತ ನೋಡಿದ್ಮೇಲೂ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀರಾ ಅಂದ್ರೆ ನಿಮ್ ಕಣ್ಣು ಮಂಜಾಗಿದೆ ಅನ್ಸುತ್ತೆ. ಏನೇ ಆದ್ರೂ ಒಳ್ಳೇದು, ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬನ್ನಿ. ಏಯ್, ಎಷ್ಟೇ ಕೊಬ್ಬು ನಿನ್ಗೆ, ಹುಚ್ಚುಚ್ಚಾಗ್ ಮಾತಾಡಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಯಾರ್ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಆಫ್ಟರ್ ಆಲ್ ಕೂಲಿ ಕೆಲ್ಸ ಮಾಡ್ಕೊಂಡು ಬದುಕೋರ್ ನೀವು, ಈ ಜಮೀನ್ದಾರ್ ಜಲಂಧರಾಗೆ ಎದುರುತ್ರ ಕೊಟ್ಟು ಮಾತಾಡ್ತೀಯಾ? ಏಯ್ ಕೇಳಿಸ್ಕೋ, ಕಿವಿನ ಸರಿಯಾಗ್ ಕೊಟ್ಟು ಕೇಳಿಸ್ಕೋ. ನೀನು ನಿನಗಿಷ್ಟ ಬಂದ ಹಾಗೆ ಆಡೋದಿಕ್ಕೆ ಕುಣಿಯೋದಿಕ್ಕೆ ಇದು ನಿಮ್ಮಪ್ಪನ ಮನೆ ಅಲ್ಲ, ಈ ಜಲಂಧರಾಳ ಸಾಮ್ರಾಜ್ಯ. ನನ್ನ ಮುಂದೆ ಯಾರಾದ್ರೂ ಸರಿ ಕೈ ಕಟ್ಟಿ ನಿಲ್ಬೇಕು, ಭಯದಲ್ಲಿ ಕಣ್ಣು ಕೆಳಗಡೆ ಬಿಡಬೇಕು. ಇಲ್ಲ ಅಂದ್ರೆ ಈ ನೆಲದ ಮೇಲೆ ನಿಲ್ದೆ ಇರೋದಿಕ್ಕೆ ಜಾಗ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಹಾ, ನೆಲದ ಮೇಲೆ ನಿಲ್ಲಕ್ ಬಿಡ್ಲಿಲ್ಲ ಅಂದ್ರೆ ಸೋಫಾ ಮೇಲೆ ಹತ್ ನಿಂತ್ಕೋತೀನಿ ಬಿಡಿ. ನಿಮ್ ಡೈಲಾಗ್ ಅಲ್ಲಿ ಒಂದ್ ಚಿಕ್ಕ ಬದಲಾವಣೆ, ಇದು ನಿಮ್ ಸಾಮ್ರಾಜ್ಯ ಅಲ್ಲ, ನನ್ ಗಂಡನ್ ಸಾಮ್ರಾಜ್ಯ. ಅಯ್ಯೋ, ನನ್ ಬುದ್ಧಿ ಒಂದಿಷ್ಟು, ಹೂವನ್ನ ನಾನ್ ಯಾಕೆ ಮುಡ್ಕೊಳ್ಳಿ? ನನ್ನ ಅವ್ರ ಕೈಯಿಂದ ಈ ಹೂನ ಪ್ರೀತಿಯಿಂದ ತಲೆಗೆ ಮುಡ್ಸಿಸ್ಕೋತೀನಿ. ಅಯ್ಯ ನೋಡ್ತಿದ್ದಾರೆ, ಹೂವ ಮುಡ್ಸಿ. ನೋಡೋದು ಅಂದ್ರೆ ಯಾರು ನೋಡ್ತಿದ್ದಾರೆ? ಅಯ್ಯೋ ನೋಡ್ತಿದ್ದಾರೆ ಅಲ್ಲ ಅಯ್ಯ, ನೋಡ್ತಿದ್ದೀನಿ, ಕಾತ್ ನೋಡ್ತಿದ್ದೀನಿ. ನೀವು ಈ ಹೂನ ನನಗ್ ಮುಡಿಸ್ತೀರಾ ಅಂತ ತಗೊಳ್ಳಿ. ನಾನಾ